ಏನ್ ತಿಳ್ಕೊಂಡ್ಬಿಡಿದ್ರೆ ನನ್ನ ನನಗೇನು ಗೊತ್ತಾಗೋದಿಲ್ಲ ಅಂತ ಆ ಹುಡುಗಿ ಮನಸ್ಸಿನ ಯಾಕೆ ಅನ್ಸ್ಬೇಕು ಅವನು ತಂದೆ ತಾಯಿ ಇಲ್ಲದ ಮಗು ಅಂತ ಅವಳನ್ನ ಎಷ್ಟು ಪ್ರೀತಿಯಿಂದ ಸಾಕೊಂಡಿದ್ದೀರಿ ಇವ್ಗೆ ಏನಾರ ಗೊತ್ತಾ ಅದೇನು ಅಂತ ಹೇಳ್ತಾರೆ ನಾನೊಬ್ಬ ಇದ್ದೀನಿ ಇನ್ನು ಭಯನೇ ಇಲ್ಲ ಇವನ್ಗೆ ಅಂತ ಕೆಲಸ ಮಾಡಿದ್ದಾನೆ ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ ಎಲ್ಲೇ ಅವನು ನೀವೊಬ್ರೇ ಕೂಗಾಡ್ತಿದ್ದೀರಲ್ಲ ಅದೇನು ಅಂತ ಹೇಳ್ಬಾರ್ದೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಮಾತಾಡು ಏನೋ ಒಂದು ಕೇಳ್ತೀನಿ ಇದ್ರೆ ಓಕೆ ಅನ್ನೋ ಇಲ್ದಿದ್ರೆ ಬೇಡ ಅನ್ನೋ ಕೋಪ ಮಾತ್ರ ಮಾಡ್ಕೋಬೇಡ ಕೇಳಲ್ಲ ನಾನು ಉಷಾನ ಮದ್ವೆ ಆಗ್ಬೇಕು ಅಂತಿದ್ದೀನಿ ಏನಂದ್ರೆ ನೀವು ಇಷ್ಟ ಇಲ್ಲ ಅಂದ್ರೆ ಹೊಡೆದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಹೊತ್ರೋಗ್ಬಿಡ್ಬೇಕು ಏನು ತಿಳ್ಕೊಂಡಿದ್ದೆ ನನ್ನ ಮಗನೇ ಇದೇನು ಸಾಧಾರಣ ವಿಷಯ ಅನ್ಕೊಂಡ್ಬಿಟ್ಯ ನಾನು ಆಗ್ಲೇ ಕೇಳಿದ್ದೀನಿ ಏನು ಹೇಳಿದೆ ಏನೋ ಹೇಳಿದೆ ನನ್ನ ತಂಗಿನ ಹ್ಯಾಕ್ ಹಾಕಿದ್ದೀನಿ ಗೊತ್ತಾ ರಾಣಿ ರಾಣಿ ಹ್ಯಾಕ್ ಹಾಕಿದ್ದೀನಿ ಈ ಐಶ್ವರ್ಯ ಬಂಗ್ಲೆ ಎಲ್ಲ ಯಾರ್ದು ಗೊತ್ತಾ ಅವ್ರದೆ ಅವ್ರ ಹೆಸರಲ್ಲಿ 15 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ ಅಂಥವ್ಳು ಮದುವೆ ವಿಷಯನ ನಾನು ಗಿಡಕ್ಕೆ ನೀರು ಬಿಡ ಅವ್ನು ಮಾತಾಡ್ತೀಯ ಅಪ್ಪ ಅಮ್ಮನ ಕರ್ಕೊಂಡು ತಾಂಬೂಲದ ಸಮೇತ ಒಳಗೆ ಬಂದು ಮಾತಾಡ್ಬೇಕು ಗೊತ್ತಾಯ್ತಾ ಏನ್ ಮರಿ ಶಾಕ್ ಹೊಡಿತಾ ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಸಂಕೋಚನ ನನ್ನ ಮಗನೇ ನಿನಗಿಂತ ಒಳ್ಳೆ ಗಂಡು ಬೇಕಲ್ಲ ಅವ್ಳಿಗೆ ಬೆಳಿಗ್ಗೆ ಪೇಪರ್ ಓದಿದ್ರ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇತ್ತು ಇಬ್ಬರು ಲವರ್ಸ್ ತುಂಬಾ ಡೀಪಾಗಿ ಲವ್ ಮಾಡ್ಬಿಟ್ಟಿದ್ದಾರೆ ಪಾಪ ಆ ಹುಡುಗಿ ವಿಚಾರವಾಗಿ ಮನೇಲಿ ಎಲ್ಲರನ್ನ ದೂರ ಮಾಡ್ಕೊಂಡು ಆ ಹುಡುಗನ ಜೊತೆ ಬಂದ್ಬಿಟ್ಲು ಆಮೇಲೆ ಗೊತ್ತಾಯ್ತು ಅವನ ಮದುವೆ ಆಗೋ ಮಗು ಇದೆ ಅಂತ ಹೇಗೂ ಇರ್ತಾರ ಗಂಡಸರು ಮದುವೆ ಆದ್ಮೇಲೆ ಮುಗಿದೋಯ್ತು ಬೇರೆ ಹುಡುಗಿ ನೋಡೋದ್ಯಾಕೆ ಲವ್ ಮಾಡೋದ್ಯಾಕೆ ಆ ಹುಡುಗಿ ಬಗ್ಗೆ ಏನಾಗ್ಬೇಕು ಆನಂದ್ ಯಾಕೆ ಸಪ್ಪಾಗ್ಬಿಟ್ರಿ ಅದು ಆ ಇನ್ಸಿಡೆಂಟ್ ನೀವು ಹಾಗೆ ಮಾಡಲ್ಲ ತಾನೆ ಅಂದ್ರೆ ನೀವು ನನ್ನ ಮದುವೆ ಮಾಡ್ಕೊಂಡು ಬೇರೆ ಹುಡುಗಿನ ಲವ್ ಮಾಡಲ್ಲ ತಾನೆ ಯಾವತ್ತಿನಿಂದ ನಾನು ದೂರ ಆಗ್ತೀನೋ ಅವತ್ತು ನನ್ನ ಪ್ರಾಣ ನನ್ನ ಹತ್ರ ಇರೋದಿಲ್ಲ ಸಾವಿತ್ರಿ ಸಾವಿತ್ರಿ ಎಲೆ ಎಲೆ ನಿನ್ ಮಗ ಏನ್ ತಿಳ್ಕೊಂಡ್ಬಿಡಿದ್ರೆ ನನ್ನ ನನಗೇನು ಗೊತ್ತಾಗೋದಿಲ್ಲ ಅಂತಲ್ಲ ಆ ಹುಡುಗಿ ಮನಸ್ಸನ್ನ ಯಾಕೆ ಅನ್ಸ್ಬೇಕು ಅವನು ತಂದೆ ತಾಯಿ ಇಲ್ಲದ ಮಗು ಅಂತ ಅವಳನ್ನ ಎಷ್ಟು ಪ್ರೀತಿಯಿಂದ ಸಾಕೊಂಡಿದ್ದೀರಿ ಇವ್ಗೆ ಏನಾರ ಗೊತ್ತಾ ಅದೇನು ಅಂತ ಹೇಳ್ತಾರೆ ನಾನೊಬ್ಬ ಇದ್ದೀನಿ ಇನ್ನು ಭಯನೇ ಇಲ್ಲ ಇವಂಗೆ ಅಂತ ಕೆಲಸ ಮಾಡಿದ್ದಾನೆ ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ ಎಲ್ಲೇ ಅವನು ನೀವೊಬ್ರೇ ಕೂಗಾಡ್ತಿದ್ದೀರಲ್ಲ ಅದೇನು ಅಂತ ಹೇಳ್ಬಾರ್ದೆ ಅಲ್ಲ ಕಣೆ ಅವತ್ತಿನ ದಿವಸ ನಮ್ಮ ಪರಮೇಶಿ ಬಂದು ಇವರಿಬ್ಬರನ್ನ ಊಟಕ್ಕೆ ಕರೆದು ಬಿಟ್ಟು ಹೋದ ಅಲ್ವೇ ಹೌದು ಹೋದ ಅವನು ಅವನು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾನೆ ಪಾಪ ಆ ಮಗು ಎಷ್ಟು ನೊಂದ್ಕೊಂಡಿರ್ತಾಳೆ ಅದು ಅದು ನಾನೇ ಬೇಡ ಅಂದಿರಿ ಯಾಕೆ ಬೇಡ ಅನ್ಸತ್ತೆ ವತ್ಸಲ ಮುರುಗಿಸ ಎಲ್ಲೂ ಆಚೆ ಹೋಗ್ಬಾರ್ದು ಯಾಕೆ ಹೋಗ್ಬಾರ್ದು ಹೋಗು ಅದು ಸಮಾಚಾರ ಆಯ್ತು ಈ ವಿಷಯನ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬರ್ಬೇಕೋ ಬೇಡವೋ ಹುಡುಗ ಓದಿ ತಗೊಂಡ್ಬಂದು ಬುದ್ಧಿ ಇದೆಯಾ ಅವನಿಗೆ ಕಲಿಸ್ತೀನಿ ಕಲಿಸ್ತೀನಿ ಏನೋ ಗಣೇಶ ಎಲ್ಲೋ ನಿಮ್ಮ ಯಜಮಾನ್ರು ಟೀ ಕುಡಿಯಕ್ ಹೋಗವ್ರೆ ನೀನ್ ಬೀರ್ ಕುಡಿಯಕ್ ಹೋಗೋದ್ ತಾನೇ ಟೀ ತಗೊಂಡ್ ಹೋಗು ಸರಿ ಇದು ನಮ್ಮ ಅಪ್ಪನ ತರಾನೆ ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ತುಂಬಾ ಪ್ರೀತಿ ಅವ್ನು ಯಾವತ್ತೂ ನನ್ನ ಆಸೆ ಗಟ್ಟಿ ಬಂದಿಲ್ಲ ನಾನು ಅಷ್ಟೇ ಅವನ್ ಪರ್ಮಿಷನ್ ಇಲ್ಲದೆ ಏನು ಮಾಡೋದಿಲ್ಲ ಆದ್ರೆ ನಾವಿಬ್ರು ಲವ್ ಮಾಡ್ತಿರೋ ವಿಷಯ ಮಾತ್ರ ಅವನಿಗೆ ಗೊತ್ತಿಲ್ಲ
ಇವತ್ತು ಸಾಯಂಕಾಲ ಹೋಗಿ ಹೇಳ್ಬಿಡು. ಹಾ, ನಾನು ಹಾಗೆ ಅನ್ಕೊಂಡೆ. ನಮ್ಮ ಅಣ್ಣನ ಹತ್ರ ಇವತ್ತು ಈ ವಿಷಯ ತಿಳಿಸಿ ನಿಮ್ ತಂದೆ ಹತ್ರ ಕಳ್ಸ್ಕೊಡೋಣ ಅಂತ. ಯಾಕೆ? ನಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಕೆ. ಆನಂದ್, ಯಾಕೆ ಮದುವೆ ಅಂದ ತಕ್ಷಣ ಡಲ್ಲಾಗ್ಬಿಟ್ರಿ? ಮದುವೆ ಮಾಡ್ಕೊಂಡ್ಬಿಟ್ರೆ ಈ ಸುಖ ಸಿಗೋದಿಲ್ಲ ಉಷಾ. ಅದಕ್ಕೆ ನಾವಿಬ್ರು ಯಾವಾಗ್ಲೂ ಹೀಗೆ ಲವ್ ಮಾಡ್ತಿರ್ಬೇಕು ಅನ್ನೋದೇ ನನ್ನ ಆಸೆ. ಉಷಾ, ಬಾ ಹಿಂದೆ ಕೂತ್ಕೋ. ಬರ್ತೀಯ ಇಲ್ವಾ? ಏಯ್, ಹೋಗಿ ಹೇಳ್ಕೊಂಬಾರ. ನಾನು ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಕ್ಲಾಶ್ ಮಾಡ್ಕೋಬೇಡ. ನಾನಿರೋ ಜಾಗದಲ್ಲಿ ನಾನು ಕಮಲ್ ಹೋಗು.